ಹಾಯ್ ಫ್ರೆಂಡ್ಸ್ ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ ಇವತ್ತು ಅದೊಂದು ಫ್ಲವರ್ ಪ್ಯಾಟ್ರನ್ನು ತೋರಿಸ್ಕೊಡ್ತೀನಿ ಇಲ್ಲಿ ತ್ರೀ ತ್ರೀ ಚೈನು ಒಂದು ಲಾಕ್ ಮಾಡ್ಕೊಂಡೋಗಿದ್ದೀನಿ ಫಸ್ಟ್ ಲೈನು ಸೊ ಸೆಕೆಂಡ್ ಲೈನು ಅದೇ ಥರ ಆರೇಳೆ ತೊಗೊಳ್ಳಿ ಎಂಟು ನಂಬರ್ ತಗೊಂಡಿದ್ದೀನಿ ನಾನು ಕ್ರೋಶ ನೋಡಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಮೂರು ಚೈನ್ ಹಾಕ್ಕೊಳ್ಳಿ ಫಸ್ಟು ಮೂರು ಚೈನ್ ತೊಗೊಂಡು ಹಾಕ್ಬಿಟ್ಟು ಎಲ್ಲಿ ಲಾಕ್ ಮಾಡಿರ್ತೀವೋ ಪ್ರೀವಿಯಸ್ ಆಗಿ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತೆ ತಿರ್ಗಾನು ಮೂರು ಚೈನ್ ಹಾಕ್ಕೊಳ್ಳಿ ಮತ್ತದು ಮೊದಲೆಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲೇ ಥರ ಎರಡು ಸರಿ ಮೂರು ಮೂರು ಚೈನ್ ಹಾಕಿ ಲಾಕ್ ಮಾಡಿರಿ ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಹಾಕಿ ನಾನು ಆ ಸೀರೆಯಲ್ಲಿ ನಿಮಗೆ ಲಾಂಗ್ ಬೀಡ್ ಹಾಕಿದ್ದೀನಿ ಸೊ ಈ ಸೀರೆಗೆ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಯಾವುದನ್ನೂ ಹಾಕ್ಬೋದು ಬೀಡು ನಿಮ್ಮಿಷ್ಟ ಸೊ ಈ ಥರ ರೌಂಡ್ ಬೀಡ್ ತೊಗೊಂಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಚೈನ್ ಆದಮೇಲೆ ಬೀಡ್ ಹಾಕ್ಕೊಳ್ಳಿ ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ಈಗ ಎರಡು ಸರಿ ಕ್ರೋಶ ಮೇಲೆ ದರ ಹಾಕ್ಕೊಂಡು ಒಂದು ಬ್ಲಾಕ್ ಬಿಟ್ಟು ಸೆಕೆಂಡ್ ಬ್ಲಾಕಲ್ಲಿ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ ಒಂದು ಸರಿ ಎರಡು ಲೂಪಿಂದ ಬರಬೇಕು ಎರಡನೇ ಸರಿನೂ ಎರಡು ಲೂಪಿಂದ ಬನ್ನಿ ಮೂರನೇ ಸರಿನೂ ಎರಡು ಲೂಪಿಂದ ಬನ್ನಿ ಮೂರು ಸರಿ ಬರಬೇಕು ಈಗ ನಾಲ್ಕು ಚೈನ್ ಹಾಕ್ಕೊಳ್ಳೋಣ ನಾಲ್ಕು ಚೈನ್ ಹಾಕಿ ನೋಡಿ ಇಲ್ಲಿ ಈ ಥರ ಅದು ಎರಡು ಲೂಪಿಂದ ಕ್ರೋಶಲ್ಲಿ ಬಂದು ಈ ಥರ ಒಂದು ಸರ್ಕಲ್ ಮಾಡ್ಕೊಳ್ಳಿ ಫೋರ್ ಚೈನ್ನ ಈ ಥರ ಒಂದು ಸಣ್ಣದು ಸರ್ಕಲ್ ಆಗಬೇಕು ಈಗ ಸ್ಯಾರಿನ ತಿರುಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡು ಮೂರು ಚೈನ್ ಹಾಕ್ಕೊಳ್ಳಿ ಈ ಥರ ಮೂರು ಚೈನ್ ಹಾಕ್ಕೊಂಡು ಒಂದು ಸರಿ ದಾರ ಸುತ್ಕೊಂಡು ನೋಡಿ ಇಲ್ಲಿ ಹೋಲು ಸಿಗುತ್ತೆ ನಿಮಗಲ್ಲಿ ನಾಲ್ಕು ಚೈನಿಂದು ಸಣ್ಣ ಹೋಲಾಗಿರುತ್ತೆ ಅದೇ ಹೋಲಿಗೆ ಕ್ರೋಶ ಹಾಕಿ ಈ ಥರ ಒಂದು ಕಂಬ ಮಾಡ್ಕೊಳ್ಳಿ ಕಂಬ ಆದಮೇಲೆ ಮೂರು ಚೈನ್ ಹಾಕೊಳ್ಳಿ ಮೂರು ಚೈನ್ ಆದಮೇಲೆ ಈ ಕಂಬಕ್ಕೆ ಹಿಂದೆ ಬಂದು ಒಂದು ಪಿಕೌಟ್ ಮಾಡ್ಕೊಳ್ಳಿ ಈ ಥರ ಸಾರಿ ಉಲ್ಟನೇ ಇಟ್ಕೋಬೇಕು ನೋಡಿ ಈ ಥರ ಉಲ್ಟನೇ ಇಟ್ಕೊಂಡು ಮಾ ವರ್ಕ್ ಮಾಡ್ತಾ ಬರಬೇಕು ತಿರುಗಿಸ್ಕೊಬೇಡ್ರಿ ಸೀದಾ ಆಗಬಾರ್ದು ಸೀರೆ ಈ ಥರ ಉಲ್ಟಾ ಇಟ್ಟು ಒಂದು ಕಂಬ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಮೇಲೆ ಮೂರು ಚೈನ್ ಹಾಕಿ ಮೂರು ಚೈನ್ ಆದಮೇಲೆ ವಾಪಸ್ ಬಂದು ಒಂದು ಪಿಕೌಟ್ ಮಾಡಿ ನೋಡಿ ಹೋಲು ಈಗ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಕಂಬ ಮೂರು ಚೈನು ಮತ್ತು ವಾಪಸ್ ಬಂದು ಒಂದು ಪಿಕಾಟ್ ಕಂಬ ಅಂದರೆ ಒಂದು ಸರಿ ದಾರ ಸುತ್ಕೋಬೇಕು ನೀವು ನೋಡಿ ಸೀರೆ ಉಲ್ಟಾ ಇಟ್ಕೊಂಡಿದ್ದೀನಿ ನಾನು ಇದು ಸೀದಾ ಇದು ಉಲ್ಟಾ ಓಕೆ ಇದೇ ಥರ ಇದರೊಳಗೆ ಹನ್ನೊಂದು ಡಬಲ್ ಕ್ರೋಶ್ ಹಾಕಿ ವಿತ್ ಪಿಕಾಟ್ ಮಾಡಿ ಈ ಥರ ಮೂರು ಚೈನ್ ಹಾಕಿ ಮೂರು ಚೈನ್ ಹಾಕಿ ಮತ್ತೆ ವಾಪಸ್ ಬಂದು ಒಂದು ಪಿಕ್ಔಟ್ ಮಾಡಿ ನೋಡಿ ನಾಲ್ಕು ಮಾಡಿದ್ದೀನಿ ಹನ್ನೊಂದು ಬರೋ ಹಾಗೆ ಮಾಡೋಣ ನೋಡಿ ಹತ್ತಾಗಿದೆ ಇನ್ನೊಂದು ಹಾಕೋಣ ಈ ಥರ ಸರಿ ಕ್ರೋಶ ಮೇಲೆ ದಾರ ಸುತ್ಕೊಂಡು ನೋಡಿ ಹೋಲು ಎಷ್ಟು ಒಂದು ಎರಡು ಕಂಬ ಹಾಕಿದ್ಮೇಲೆ ದೊಡ್ಡದಾಗತ್ತದು ಮೂರು ಚೈನ್ ಹಾಕಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಕೌಂಟಿಂಗ್ಸು ಮುಖ್ಯ ತುಂಬ ಇಂಪಾರ್ಟೆಂಟು ಇಲ್ಲಿ ಫೋರ್ ಚೈನ್ ಹಾಕೋಬೇಕು ಫೈವ್ ಚೈನು ಸಿಕ್ಸ್ ಚೈನ್ ಹಾಕ್ಕೊಂಡ್ರೆ ಹೋಲ್ ದೊಡ್ಡದಾಗುತ್ತೆ ಸೊ ಅದು ಇಲ್ಲಿ ಕ್ಲೋಸ್ ಆಗಿ ಬರೋದಿಲ್ಲ ಆಮೇಲೆ ಇಲ್ಲಿ ಇವಾಗ ಇದನ್ನು ಸೀದಕ್ಕೆ ತಿರುಗಿಸ್ಕೊಳ್ಳಿ ಸ್ಯಾರಿನ ಸೀದಾ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಕೌಂಟಿಂಗು ಇವಾಗ ಈ ಡಬಲ್ ಕ್ರೋಶಾಗೆ ಒಂದು ಸ್ಲಿಪ್ ನೋಟ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಎರಡು ಬರುತ್ತಲ್ವಾ ಸುಮ್ಮನೆ ಹಂಗೆ ಕ್ರೋಶ ಮೇಲೆ ಇನ್ನೊಂದು ಸರಿ ತೋರಿಸ್ತೀನಿ ಇಲ್ಲಿ ಎಂಡಾಗಿದೆಯಾ ಇವಾಗ ಈ ಟ್ರಿಪಲ್ ಕ್ರೋಶಾಗೆ ಸುಮ್ಮನೆ ಕ್ರೋಶ ಮೇಲೆ ದಾರ ಹಾಕ್ಕೊಬೇಡಿ ಈ ಥರ ಸೀದಾ ಒಳಗೆ ಹೋಗಿ ದಾರ ತೊಗೊಂಬಂದು ನೋಡಿ ಇದರೊಳಗೆ ಇದು ಪಾಸ್ ಆಗಬೇಕು ಸ್ಲಿಪ್ ನಾಟ್ ಅಂತಾರೆ ಸ್ಲಿಪ್ ಸ್ಟಿಚ್ ಅಂತಾರೆ ಆ ಥರ ಸ್ಲಿಪ್ ಮಾಡ್ಕೋಬೇಕು ಸ್ಟಿಚ್ಚನ್ನ ಈಗ ಬರೀ ಸಿಂಗಲ್ ಕ್ರೋಶ ಹಾಕೊಂಡು ಹೋಗೋಣ ಇದು ಕೌಂಟಿಂಗು ಫ್ರೆಂಡ್ಸ್ ಆರು ಅಥವಾ ಏಳು ಬರುತ್ತೆ ಅದು ನೀವು ಎಷ್ಟು ಹಾಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾಲ್ಕು ಐದು ಆರು ಆರು ಅಥವಾ ಏಳು ಹಾಕೋಬೋದು ಏಳು ಹಾಕ್ಕೊಂಡ್ರೆ ಸ್ಟಿಫ್ ಆಗಿ ಬರುತ್ತೆ ನಿಮಗೆ ಅದು ಅವಾಗ ಫ್ಲವರು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಈ ಲಾಕ್ಗೆ ಲಾಕ್ ಮಾಡ್ಕೋಬೇಕು ಮುಂಚೆ ಬೇಸ್ಲೈನಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಇನ್ನೊಂದು ಲಾಕ್ ಹಾಕಿ ಮೂರು ಚೈನ್ ಹಾಕೊಳ್ಳೋಣ ಸ್ವಲ್ಪ ಗ್ಯಾಪ್ ಅಂದರೆ ನಿಮಗೆ ಒಂದು ಹೂಗೂ ಒಂದು ಹೂಗು ಚೆನ್ನಾಗಿ ಕಾಣುತ್ತೆ ಈ ಥರ ಬರುತ್ತೆ ಐರನ್ ಮಾಡಿಬಿಟ್ರೆ ಅಂತೂ ಫುಲ್ಲು ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಫಾಗಿ ಬರುತ್ತೆ ಇಲ್ಲಿ ನೀವು ನಾನು ಐದು ಇದನ್ನು ಕೊಟ್ಟಿದ್ದೀನಿ ಗ್ಯಾಪು ನೀವು ಎಷ್ಟಾನು ಕೊಡ್ಬೋದು ಇಲ್ಲಿ ಇಲ್ಲಿ ಒಂದು ಫ್ಲವರ್ಗೂ ಒಂದು ಫ್ಲವರ್ಗೂ ಗ್ಯಾಪು ನಿಮಗೆ ಇಷ್ಟ ಬಂದಂಗೆ ನೀವು ಕೊಟ್ಕೋಬೋದು ಇಲ್ಲಿ ಒನ್ ಆಗಿದೆ ಇದು ಸೆಕೆಂಡ್ ಒನ್ ಟೂ ಟು ಚೈನ್ ಹಾಕಿ ಲಾಕ್ ಮಾಡ್ಕೋಬೋದು ತ್ರೀ ತ್ರೀ ಚೈನು ಲಾಕ್ ಮಾಡ್ಕೋಬೋದು ಲಾಕ್ ಇದ್ದಲ್ಲೇ ಲಾಕ್ ಮಾಡ್ಕೋಬೇಕು ನೀವು ಟೂ ಚೈನ್ ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಕೊಳ್ಳಿ ತ್ರೀ ಚೈನ್ ಆದರೆ ನೋಡಿಕೊಂಡು ಏನಂದರೆ ಒಂದು ಫ್ಲವರ್ಗೂ ಒಂದು ಫ್ಲವರ್ಗೂ ನಿಮಗೆ ಗ್ಯಾಪ್ ಬರಬೇಕಾಗತ್ತೆ ಗ್ಯಾಪ್ ಕೊಡದಿದ್ರೆ ನಿಮಗೆ ಕಾಣೋದಿಲ್ಲ ಸೊ ಫೋರ್ ಕೊಟ್ಟಿದ್ದೀನಿ ಇನ್ನೂ ಒಂದು ಕೊಡ್ಬೋದು ಇಲ್ಲ ಇಲ್ಲಿಗೆ ಇನ್ನೊಂದು ಫ್ಲವರ್ ಮಾಡ್ಕೋಬೋದು ನೀವೀಗ ನಾನು ತ್ರೀ ಚೈನ್ ಹಾಕಿದ್ದೀನಲ್ವಾ ಸೊ ಇಷ್ಟು ಗ್ಯಾಪ್ ಸಾಕು ಇವಾಗ ಇಲ್ಲೊಂದು ಫ್ಲವರ್ ಬರುತ್ತೆ ಅದೇ ನಾನು ಹೇಳಿದ್ನಲ್ಲ ಈ ಗ್ಯಾಪು ಮೂರಕ್ಕಿಂತ ಜಾಸ್ತಿ ಇರಬೇಕು ನೀವು ಐದು ಕೊಟ್ಟರೆ ಇಲ್ಲಿಗೆ ಬರುತ್ತಿವಾಗ ಇನ್ನೊಂದು ಫ್ಲವರ್ ಇಲ್ಲಿಗೆ ಬರುತ್ತೆ ಎರಡು ಇಂಚು ಎರಡೂವರೆ ಇಂಚು ಅದು ನಿಮ್ಗೆ ನಿಮಗೆ ಡಿಪೆಂಡ್ ಅದು ಕೆಲವ್ರು ಇನ್ನೂ ಜಾಸ್ತಿ ಕೊಡ್ತಾರೆ ಸೊ ಈ ಥರ ಬರುತ್ತೆ ಫಿನಿಶ್ ಆಗಿರೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಲಾಂಗ್ ಬೀಡ್ ಹಾಕಿದ್ದೀನಿ ಕಾಪರ್ ಜರಿ ಇದೆ ಸೊ ಕಾಪರ್ ಬೀಡ್ ಯೂಸ್ ಮಾಡಿದ್ದೀನಿ ಸೇಮ್ ಪ್ರೊಸೀಜರ್ ಸೇಮ್ ಬೀಡ್ ಮಾತ್ರ ಅದಕ್ಕೆ ರೌಂಡು ಇದಕ್ಕೆ ಲಾಂಗ್ ಬೀಡ್ ಹಾಕಿದ್ದೀನಿ ಇದಕ್ಕೆ ಎರಡೆರಡು ಚೈನ್ ಹಾಕಿರೋದ್ರಿಂದ ಫೈ ಗ್ಯಾಪ್ ಕೊಟ್ಟಿದ್ದೀನಿ ನಾನು ಮಧ್ಯದಲ್ಲಿ ಇದೆಲ್ಲ ಲೆಕ್ಕ ಇಲ್ಲಿ ಸೆವೆನ್ ಸಿಂಗಲ್ ಕ್ರೋಶ ಬರಬೇಕು ಇಲ್ಲಿ ಫೋ ಫೋರ್ ಚೈನ್ಗೆ ಸರ್ಕಲ್ ಮಾಡ್ಕೋಬೇಕು ಇಲ್ಲಿ ಫೈವ್ ಗ್ಯಾಪ್ ಕೊಟ್ಕೋಬೇಕು ಮತ್ತು ಇದು ಲೆವೆನ್ ಬರಬೇಕು ಲೆವೆನ್ ಬಂದು ಈ ಥರ ಫ್ಲವರ್ ಬರಬೇಕು ಸೊ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಏನೂ ಮಾಡ್ಕೊಂಡಿಲ್ಲ ಅಂದರೆ ಆಮೇಲೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಎಲ್ಲರ ಜೊತೆನೂ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಂಗೆ ಪೋಸ್ಟ್ ಮಾಡಿ ವಾಟ್ಸಪಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್